ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಸಂದೀಪ್ ಅಕ್ಕಿ. ಇವತ್ತು ನಾವು ಹೊಂಟಿರೋದು ಯಲಗೂರು ಗ್ರಾಮಕ್ಕೆ. ಸೊ ಯಲಗೂರು ಇದು ಒಂದು ಪ್ರಸಿದ್ಧ ದೇವಸ್ಥಾನದ, ಇಲ್ಲಿ ಹನುಮಾನ್ ದೇವ್ರ ದೇವಸ್ಥಾನ. ಆಲ್ಮಟ್ಟಿಯಿಂದ 5 ಕಿಲೋಮೀಟರ್ ಅದ ಮತ್ತು ಬಿಜಾಪುರಿಂದ 60 ಕಿಲೋಮೀಟರ್ ಅದ. ಫಸ್ಟ್ ಇಲ್ಲಿ ದೇವ್ರ ದರ್ಶನ ತಗೊಂಡು ಮುಂದೆ ಒಂದು ಸ್ಟೋರಿ ಇಂಟ್ರೆಸ್ಟಿಂಗ್ ಅದ, ಅದು ಏನನ್ನೋದು ನೋಡೋಣ. ಫಸ್ಟ್ ಇಲ್ಲಿ ದೇವ್ರ ದರ್ಶನ ತಗೊಳ್ಳೋ, ಹನುಮಾನ್ ದೇವ್ರ ದರ್ಶನ. ಸೊ ಈ ಗುಡಿ ಬಗ್ಗೆ ವಿಶೇಷತೆ ಭಾಳ ಮಂದಿ ಎಲ್ಲ ಕಡೆ ಹೇಳ್ಯಾರ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಇದು ಭಾಳ ಹಳೆ ಗುಡಿ ಅದ. ರಾಮಾಯಣ ಕಾಲದಿಂದ ಶ್ರೀರಾಮದೇವರ ಆಜ್ಞೆಯಿಂದ ಹನುಮಾನ್ ದೇವರು ಇಲ್ಲಿ ಯಲಗೂರಿನಲ್ಲಿ ನೆಲೆಸಿ ಸುತ್ತಮುತ್ತಲ ಇರೋ ಹಳ್ಳಿಗೆ ಜನರಿಗೆಲ್ಲನೂ ಕಾಪಾಡಿ ಅವರ ಎಲ್ಲ ಕಷ್ಟಗಳನ್ನು ಕಳೀಲಿಕ್ಕೆ ಇಲ್ಲಿದ್ದಾರೆ. ಇದು ಕೃಷ್ಣಾ ನದಿ ದಡದಲ್ಲಿ ಬರ್ತದೆ, ಆಲ್ಮಟ್ಟಿಲಿಂದ 5 ಕಿಲೋಮೀಟರ್ ಅದ. ಸೊ ಹಾಗಾಗಿ ಮೊದಲು ದೇವ್ರ ದರ್ಶನ ತಗೊಳ್ಳೋಣಂತ. ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಂದೀಪ್ ಅಕ್ಕಿ. ಇವತ್ತಿನ ವಿಶೇಷ ಏನಂದ್ರೆ ನಾವು ಯಲಗೂರು ಕ್ಷೇತ್ರಕ್ಕೆ ಬಂದೀವಿ. ಯಲಗೂರು ಕ್ಷೇತ್ರ ಬಿಜಾಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿ ಬರ್ತದೆ. ನಮಗೆ ಗೊತ್ತಿರೋ ಪ್ರಕಾರ ಎಲ್ಲರಿಗೂ ಯಲಗೂರು ಕ್ಷೇತ್ರ ಫೇಮಸ್ ಅಂದ್ರೆ ಹನುಮಾನ್ ದೇವ್ರ ಗುಡಿಗೆ. ಬಟ್ ಅದಲ್ದೇ ಇನ್ನೂ ಒಂದು ಅದ, ಹನುಮಾನ್ ದೇವ್ರ ಗುಡಿನ 1/4 ಕಿಲೋಮೀಟರ್ ದೂರೊಳಗೆ ಒಂದು ಪ್ರಮೋದಾತ್ಮ ಗೌ ಸಂರಕ್ಷಣಾ ಕೇಂದ್ರ ಅಂತದ. ಇದು ಹೆಂಗೆ ಸ್ಟಾರ್ಟ್ ಆಯಿತು ಏನನ್ನೋದನ್ನು ತಿಳ್ಕೊಳ್ಳೋಣ ಬರ್ರಿ. ಏನಪ್ಪ ಅಂದರೆ 2004ರಲ್ಲಿ ಉತ್ತರಾದಿ ಮಠದ ಮಠಾಧೀಶರಾದ ಶ್ರೀ ಸತ್ಯಾತ್ಮ ತೀರ್ಥ ಪಾದಂಗಳವರು ಬಿಜಾಪುರ್ನಲ್ಲಿ ಜ್ಞಾನಸತ್ರ ನಡೆಸೋ ಮುಂದಾಗಿ ಏನತ್ತಪ್ಪ ಅಂದ್ರೆ ಆಕಳ ಬಗ್ಗೆ ಹೊರಗಡೆ ಶೋಷಣೆ ನಡೆದದ ಅಥವಾ ಕಾಳಜಿ ತಗೊಳೋರು ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಅವ್ರಿಗೆ ಯಾಕೋ ಒಂದು ಸ್ವಲ್ಪ ಮನಸ್ಸಿಗೆ ಇದನ್ನ ಅನ್ನಿಸಿ ಅವ್ರಿಗೆ ನಾವೇ ಈ ಮಠದಿಂದ ಯಾಕೆ ಒಂದು ಗೌ ಸಂರಕ್ಷಣಾ ಕೇಂದ್ರ ಸ್ಟಾರ್ಟ್ ಮಾಡಬಾರ್ದಂತ ಸಂಕಲ್ಪ ಮಾಡಿ ತಮ್ಮ ಅನುಯಾಯಿಗಳಿಗೆ ಮತ್ತು ಕಾರ್ಯಕರ್ತರು ಹೇಳಿದರು. ಅವರು ಅಗದಿ ಅದನ್ನು ಶಿಸ್ತಿನಿಂದ ತಗೊಂಡು ಸ್ಟಾರ್ಟ್ ಮಾಡಿ ಕೆಲಸ 2006ರಲ್ಲಿ ಈ ಪ್ರಮೋದಾತ್ಮ ಗೌ ಸಂರಕ್ಷಣಾ ಕೇಂದ್ರ ಶುರು ಮಾಡಿದರು. ಏನಪ್ಪ ಅಂತಂದ್ರೆ 4 ಎಕರೆ ಅವಾಗಿನ ಟೈಮ್ನಾಗ ಜಾಗನಾಗ ಒಂದು ಸಣ್ಣ ಶೆಡ್ ಹಾಕಿ ಒಂದು 10 ಆಕಳ ಇಟ್ಟುಕೊಂಡು ಸ್ಟಾರ್ಟ್ ಮಾಡಿದರು. ಬರ್ಬರ್ತ್ 2006ರಿಂದ ಅವರು ಇಷ್ಟು ಶ್ರಮಪಟ್ಟು ಭಾಳ ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದ ಕೆಲಸ ಮಾಡಿದರು. ಎಲ್ಲರೂ ಅವರ ಅನುಯಾಯಿಗಳು, ಭಕ್ತರು ಮತ್ತು ಕಾರ್ಯಕರ್ತರು. ಇವತ್ತಿಗೆ ಇದು 10 ಎಕರೆ ಜಾಗದೊಳಗೆ 600ಕ್ಕಿಂತ ಜಾಸ್ತಿ ಆಕಳುಗಳ ಸಂರಕ್ಷಣೆಯಲ್ಲಿ ಮಾಡ್ಲಿಕ್ಕತ್ತಾರ. ಕಾರಣಾಂತರಗಳಿಂದ ರಕ್ಷಿಸಲ್ಪಟ್ಟ ಗೌಗಳನ್ನು ಇಲ್ಲಿ ತಂದು ಅವಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ಲಿಕ್ಕತ್ತಾರ. ಏನಪ್ಪ ಅಂದ್ರೆ ಇದರದು ವರ್ಷಕ್ಕೆ 18-20 ಲಕ್ಷ ಖರ್ಚು ಬರ್ತದೆ. ಯಾಕಂದ್ರೆ ಒಂದು ವರ್ಷಕ್ಕೆ 300 ಟನ್ ಒಣ ಮೇವು ಬೇಕಾಗ್ತದೆ. ಮತ್ತು ಎಲ್ಲ ಆಕಳುಗಳಿಗೆ ಮೇಯ್ಲಿಕ್ಕೆ ಅವರು 8 ಎಕರೆ ಜಮೀನಿನಲ್ಲಿ ಹಸಿ ಮೇವನ್ನು ಹಾಕ್ಯಾರ. ಇದಲ್ದೇ ಈ ಗೌ ಸಂಸ್ಥೆಯಿಂದ ಒಳ್ಳೊಳ್ಳೆ ಕೆಲಸನೂ ಆಗ್ಲಿಕ್ಕತ್ತಾವೆ. ಏನಪ್ಪ ಅಂತಂದ್ರೆ ಇಲ್ಲಿ ಬರೋ ಹಾಲುಗಳು ಎಷ್ಟೇ ಬರಲಿ, 10-20 ಲೀಟರ್ ಎಷ್ಟೇ ಹಾಲು ಬಂದ್ರೂ ಈ ಹಳ್ಳಿ ಸುತ್ತಮುತ್ತಲ ಚಿಕ್ಕ ಮಕ್ಕಳಿಗೆ, ಯಾರಿಗೆ ತಾಯಿ ಇರಲಾರ ಮಗು ಅಥವಾ ಚಿಕ್ಕ ಮಕ್ಕಳಿದ್ರು ಹಾಲು ಸಫಿಷಿಯೆಂಟ್ ಇದ್ದಿದ್ದಿಲ್ಲ ಅಂದ್ರೆ ಫ್ರೀ ಹಾಲನ್ನು ಅವ್ರು ಕೊಡ್ತಾರೆ. ಅದಲ್ದೇ ಇಲ್ಲಿ ಬರೋ ಗೋಮಯ ಮತ್ತು ಗೋಮೂತ್ರನ ಇವರು ಮಾರಿ ಅದರಿಂದ ಬಂದ ಆದಾಯದಿಂದ ಈ ಸಂರಕ್ಷಣಾ ಕೇಂದ್ರನ ನಡೆಸಲಿಕ್ಕತ್ತಾರ. ಇದಲ್ದೇ ಇವರು ಬರುವ ದಿನಗಳಲ್ಲಿ ಒಂದು 500 ಎಕರೆ ಸಾವಯವ ಕೃಷಿ ಮಾಡಲಿಕ್ಕೆ ಇಲ್ಲಿಂದಿರೋ ಗೋಮಯ ಮತ್ತು ಗೋಮೂತ್ರನ ಯೂಸ್ ಮಾಡಿ ಹೆಂಗೆ ಸಾವಯವ ಕೃಷಿನ ಮಾಡ್ಬೇಕಂತೇಳಿ ಸಂಶೋಧನೆ ಮಾಡ್ಲಿಕ್ಕತ್ತಾರ. ಇವರಿಗೆ ಬಿಜಾಪುರದಲ್ಲಿ ಹಿಟ್ನಳ್ಳಿಯಲ್ಲಿರೋ ಈ ಕೃಷಿ ಕೇಂದ್ರದಿಂದನೂ ಅವರಿಗೆ ಸಹಾಯ ಆಗಲಿಕ್ಕತ್ತದೆ. ಇದು ಒಂದು ಒಳ್ಳೆ ರೀತಿ ಒಂದು ಪರಿಪೂರ್ಣವಾದ ಪ್ರೊಜೆಕ್ಟ್. ಇದು ಹೆಂಗದನ್ನು ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕಡೆಯಿಂದ ಕಾರಣಾಂತರಗಳಿಂದ ಹಾನಿಗಾಗಿದ್ದು ರಕ್ಷಿಸಲ್ಪಟ್ಟಿದ್ದು ಎಲ್ಲ ಆಕಳುಗಳನ್ನು ಇವ್ರು ತಗೊಂಡು ಬಂದು ಇಲ್ಲಿ ಸಾಕ್ತಾರೆ.
ಕೆಲಸ ಮಾಡೋ ಕೆಲಸ ಕೆಲಸ ನನಗೆ ತಿಳಿದ ಮಟ್ಟಿಗೆ ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಭಾರತದಲ್ಲಿನೇ 64 ನಮೂನಿ ಅಥವಾ ತಳಿಯ ಆಕಳುಗಳಿದ್ದು ಈಗ ಒಂದು 30-32 ತಳಿಯ ಆಕಳುಗಳು ಉಳ್ಕೊಂಡಾವ. ಅದರಲ್ಲಿ ಇವೆಲ್ಲ ರೀತಿ ಅಂತ ನಮ್ಮ ದೇಸಿ ಹಸುಗಳು. ಇವು ದೇಸಿ ಹಸುಗಳು ರೋಬಸ್ಟ್ ಇರ್ತಾವ, ಭಾಳ ಇವಕ್ಕೆ ಯಾವುದೇ ರೀತಿ ಜಡ್ಡುಗಳು ಬರೋದಿಲ್ಲ. ಅದು ನೋಡ್ರಿ, ಅದು ಕಾಂಗ್ರೆಸ್ ಅದ. ಕಾಂಗ್ರೆಸ್ ಆ ಕಡೆ ರಾಜಸ್ಥಾನ ಆ ಕಡೆ ಸೈಡ್ ಸಿಗುವಂಥ ಆಕಳದು. ಇವು ಎಲ್ಲ ಕಡೆಯಿಂದ ಇಲ್ಲಿ ತಂದು ಸಂರಕ್ಷಣೆ ಮಾಡ್ಲಿಕ್ಕತ್ತಾರ. 600 ಹೆಚ್ಚು ಆಕಳುಗಳವ. ಇವಕ್ಕೆ 300 ಟನ್ನಷ್ಟು ಮೇವು ಬೇಕಾಗ್ತದೆ. ವರ್ಷಕ್ಕೆ ಒಂದು 18-20 ಲಕ್ಷ ಖರ್ಚದ ಇದರದ್ದು. ಆಮೇಲೆ ಇದರದ್ದು ಇನ್ನೊಂದು ಒಳ್ಳೆಯದೇನೆಂದ್ರೆ ಇದನ್ನು ಸಾವಯವ ಕೃಷಿಗೆ ಗೋಮೂತ್ರ ಅಥವಾ ಗೋಮಾಮನ್ ಇವರು ಸೇಲ್ ಮಾಡ್ತಾರೆ, ಅದರಿಂದ ಬರ್ತದೆ. ಪ್ಲಸ್ ಭಕ್ತಾದಿಗಳು ಇವ್ರಿಗೆಲ್ಲರಿಗೂ ದಾನ ಕೊಡ್ತಾರೆ. ಇವೆಲ್ಲ ಕಿಲಾರಿ ಆಕಳುಗಳು. ಯೂಶ್ವಲಿ ನಮ್ಮ ಸೈಡದ ಆಕಳುಗಳು ಕಿಲಾರಿ. ಏನು ಪ್ರಾಬ್ಲಮ್ ಅಂದರೆ ಇವನ್ನ ಹಾಲಿಗಂತ ಉಪಯೋಗಿಲ್ಲ, ಎತ್ತುಗಳಿಗೆ ಹೋರಿಗಳಿಗಂತ ತಗೋತಾರೆ. ಯಾಕಂದರೆ ಇವು ಹಾಲು ಕ್ವಾಂಟಿಟಿ ಕಡಿಮೆ ಇರ್ತದೆ. ಹಾಗಾಗಿ ಇವತ್ತನ್ನು ಯೂಸ್ ಆದಮೇಲೆ ಅಥವಾ ಇವತ್ತರದ್ದು ಕಡಿ ವಯಸ್ಸಿಗೆ ಇವನ್ನ ಬಿಟ್ಬಿಡ್ತಾರೆ. ಅದಕ್ಕೆ ಅವನ್ನೆಲ್ಲ ತೊಗೊಂಡು ಬಂದು ಇವರು ಇಲ್ಲಿ ಸಾಕ್ಲಿಗತ್ತಾರೆ. ಇಲ್ಲಿ ಈಗ 4 ಶೆಡ್ಗಳವ ಎಲ್ಲ ಇವಕ್ಕೆ ಎತ್ತುಗಳಿಗೆ ಆಕಳುಗಳಿಗೆ ಅವತ್ರ ಕರಗಳಿಗೆ ಇಡಲಿಕ್ಕೆ, ಪ್ಲಸ್ ಮೇವನ್ನು ಸ್ಟೋರೇಜ್ ಮಾಡಲಿಕ್ಕದ. ಇವರು ಗೋಮಯ ಮತ್ತು ಗೋಮೂತ್ರನ ಎಲ್ಲ ಸೇಲ್ ಮಾಡ್ತಾರೆ. ಅದರ ಆದಾಯದಿಂದನೇ ಇದ್ರ ನಿರ್ವಹಣೆಯನ್ನು ನಡೆಸ್ತಾರೆ. ಪ್ಲಸ್ ದಾನಿಗಳ ಏನು ಕೊಡ್ತಾರೆ ಅದರಿಂದನೂ ಇದ್ರ ಸಹಾಯದಿಂದ ಈ ಗೌ ಸಂರಕ್ಷಣಾ ಕೇಂದ್ರ ನಡೀತದೆ. ಇಲ್ಲಿ ನೋಡ್ರಿ, ಇದು ಮೇವು ಶೇಖರಣೆ ಮಾಡಲಿಕ್ಕೆ ಕಟಿಂಗ್ ಮಷೀನ್. ಸೊ 300 ಟನ್ನಷ್ಟು ಒಣ ಮೇವು ವರ್ಷಕ್ಕೆ ಬೇಕಾಗ್ತದೆ. ಹಸಿ ಮೇವಿಗೆ ಇವರು 8 ಎಕರೆಯಷ್ಟು ಜಮೀನಿನಲ್ಲಿ ಹಸಿ ಮೇವನ್ನು ಬೆಳೆಸಿ ಅದನ್ನು ತಂದು ಹಾಕ್ತಾರೆ. 20 ಗೌಪಾಲಕರಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿ ಇರಲಿಕ್ಕೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಾರೆ. ದಯವಿಟ್ಟು ನೀವು ಯಲಗೂರಿಗೆ ಬಂದ್ರಂದ್ರೆ ಇಲ್ಲಿ ವಿಸಿಟ್ ಕೊಡ್ರಿ. ಹಾರ್ಡ್ಲಿ ದೇವಸ್ಥಾನದಿಂದ ಒಂದು 1/4 ಕಿಲೋಮೀಟ್ರ್ ಒಳಗದೆ. ಯಾರು ಬಂದವರು ಪ್ರೀತಿಯಿಂದ ಅವ್ರಿಗೆ ಏನಾರು ತಿನ್ನಿಸ್ಲಿಕ್ಕಂತ ಬರ್ತಾವ ಎಲ್ಲ.
ಮೂರು ದೊಡ್ಡ ಶೆಡ್ ಅವ, ಸುಸಜ್ಜಿತವಾದ ಏರಿಯಾ ಅದ, ಕ್ಲೀನ್ ಇಟ್ಟಾರೆ. ಎಷ್ಟು ಸಾಧ್ಯ ಆಗ್ತದೆ ಇಲ್ಲಿ ಕರು ನೋಡ್ರಿ, ಇಲ್ಲಿ ನೋಡ್ರಿ ನನ್ನ ಎಷ್ಟು ಪ್ರೀತಿಯಿಂದ ಬರ್ಲಿಕ್ಕೆ ಏನು ಮಾಡಲ್ಲ ಸುಮ್ಮನೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಭಾಳ ಸ್ವಚ್ಛ ಇಟ್ಟಿದ್ದು ಗೌಶಾಲೆ ನಾನು ನೋಡಿದ್ದು. ಭಾಳ ಚಂದ ಇನ್ಫ್ರಾಸ್ಟ್ರಕ್ಚರ್ ಅದ ನಿಮಗೆ ಆದಷ್ಟು ಎಲ್ಲ ಇಲ್ಲಿ ನೋಡಿರಿ. ಇದು ದವಣಿ ಅದ ಸಿಮೆಂಟದ್ದು, ಕ್ಲೀನ್ ಮಾಡಲಿಕ್ಕಾಗಲಿ ಎಲ್ಲ ರೀತಿಯ ಹೆಲ್ಪ್ ಆಗ್ತದೆ. ಎಲ್ಲ ಕಡೆ ಇಲ್ಲಿ ಇವನ್ನ ಗೂಟ ಹಾಕ್ಯಾರ. ಆಮೇಲೆ ಮೀನಂದ್ರೆ ಗಾಳಿ ಬೆಳಕಿಗೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ, ಎಲ್ಲ ರೀತಿಯಿಂದ ಓಪನ್ ಅದ. ಸೊ ಹಂಗಾಗಿ ಅವಕ್ಕೆ ಜಾನುವಾರುಗಳಿಗೆ ಹಿಂಗೆ ಸಫೋಕೇಶನ್ ಆಗಲ್ಲ. ಮತ್ತು ಕ್ಲೀನ್ಲಿನೆಸ್ ನೋಡಿರಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಆ ದನಕರವ ಅವು ಹೊಲಸು ಮಾಡೇ ಮಾಡ್ತಾವ, ಸಗಣಿ ಹಾಕ್ತಾವ, ಗೋಮೂತ್ರ ಹಾಕ್ತಾವ, ನಾವು ಇಲ್ಲಿ ಅನ್ಲಿಕ್ಕೆ ಬರೋಂಗಿಲ್ಲ. ಬಟ್ ಅದನ್ನು ಸ್ವಚ್ಛ ಇಡುವುದೇನದಲ್ಲ ಅದು ಇಂಪಾರ್ಟೆಂಟ್ ಅದ. ಸೊ ಹಾಗಾಗಿ ಈ ಕ್ಷೇತ್ರ ಏನದಲ್ಲ ಭಾಳ ಕ್ಲೀನ್ ಇಟ್ಟಾರೆ. ಹಿಂಡು ಆಕಳದ್ದು ಏನು ಬೇರೆ ಇಟ್ಟಿರೇನ್ರಿ? ಏನಿಲ್ಲ. ಎಷ್ಟು ಲೀಟ್ರ್ ಬರ್ತದ್ರಿ ದಿನಕ್ಕೆ? ಎಷ್ಟು? ಇಪ್ಪತ್ತು ಲೀಟ್ರ. ಕರೆಕ್ಟ್. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಈ ಗೌಶಾಲೆಯಲ್ಲಿ ಕೆಲವೊಂದು ಆಕಳ ಹಾಲು ಹಿಂಡು ಇದ್ದು ಒಂದು 20 ಲೀಟ್ರ್ ಹಾಲು ಬಂದ್ರೂ ಅವ್ರು ಯಾರೂ ಸ್ವತಕ್ಕೆ ವಾಪರ್ಸಂಗಿಲ್ಲ. ಯಾರು ಕೂಸಿಗೆ ಊರಾಗ
ತಾಯಿ ಇರಲಾರ್ದ ಕೂಸುಗಳಿಗೆ ಅಥವಾ ತಾಯಿಯಿಂದ ಸಫಿಷಿಯಂಟ್ ಹಾಲು ಬರಲಾರ್ದಂಥ ಮಗುಗಳಿಗೆ ಏನದಲ್ಲ ಅವರು ಫ್ರೀ ಕೊಡ್ತಾರೆ. ಇದೊಂದು ಸಮಾಜ ಸೇವೆ ಅದ. ಇದು ಸುತ್ತ ಹಳ್ಳಿಯವ್ರಿಗೂ ಯಾರಿಗಂದ್ರೆ ಬೇಕಂತಂದ್ರೆ ಸಣ್ಣ ಹುಡುಗರಿಗೆ ತಾಯಿ ಹಾಲಿಲ್ಲಂದ್ರೆ ಅವ್ರು ಇಲ್ಲಿಂದ ಗೌಶಾಲೆಯಿಂದ ಎಷ್ಟು ಹಾಲು ಸಾಧ್ಯ ಆಗ್ತದೆ ಅಷ್ಟು ಅವ್ರು ಕೊಡ್ತಾರೆ. ಹಾಂ, ಮಾತು ಕೇಳ್ತೇನೆ. ಸೊ ನಿಮ್ಮೆಲ್ಲರಿಗೂ ಒಂದು ವಿನಂತಿ ಏನಂದ್ರೆ, ನಾವು ನಮ್ಮ ಹೆಂಗೆ ಹುಟ್ಟಿದ ಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವ ಅಥವಾ ಚಲೋ ಯಾವ್ಯಾವ ಫಂಕ್ಷನ್ಗಳಿಗೆ ಹೊರಗೆ ಹೋಗ್ತೀವಿ, ಪಾರ್ಟಿ ಮಾಡ್ತೀವಿ ಅಥವಾ ಚಲೋ ಗಿಫ್ಟ್ ತೊಗೋತೀವಿ, ಅದೆಲ್ಲ ಇರಲಿ, ಅದೆಲ್ಲದ್ರ ಜೊತೆನೂ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಈ ಎಲ್ಲ ಗೌ ಸಂರಕ್ಷಣಾ ಕೇಂದ್ರಗಳಿಗೆ ಶಕ್ತಿಯನುಸಾರ ದಾನ ಮಾಡಿರಿ. ನಾ ಆ ಜಾತಿಯವರು ಅಥವಾ ಈ ಸಮಾಜದವ್ರು ಅಷ್ಟೇ ಮಾಡ್ರಿ ಅಂತ ಹೇಳಿಲ್ಲ, ಎಲ್ಲರೂ ಮನುಷ್ಯರಿದ್ವಿ, ಎಲ್ಲರೂ ಈ ಗೌಮಾತೆಯಿಂದ ನಾವು ಸಹಾಯ ತೊಗೊಂಡ್ವಿ ಒಂದಿಲ್ಲ ಒಂದು ಟೈಮ್ನಾಗ. ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಕೈ ಮುಗಿದ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ನಿಮ್ಗೆ ಶಕ್ತಿ ಅನುಸಾರ ಸಹಾಯ ಮಾಡಿರಿ. ಎಲ್ಲ ಚಲೋ ಫಂಕ್ಷನ್ಗಳು ಇರ್ತವೆ, ಯಾವ್ಯಾವ ಇರ್ತವೆ, ಅದರೊಂದು ಬರ್ತ್ಡೇ ಅಂತಾಗಲಿ ಅಥವಾ ಮದುವೆ ಆನಿವರ್ಸರಿ ಇರ್ತವೆ, ಬಂದು ಹಿಂತಲ್ಲಿ ಇಲ್ಲೆಲ್ಲಿ ನಿಮ್ಗೆ ಎಲ್ಲೆಲ್ಲಿ ಸಮೀಪ ಆಗ್ತದೆ ನಿಮ್ಮ ಊರು ಸಮೀಪ ಇದ್ದಿದ್ದ ಗೌ ಸಂರಕ್ಷಣಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಧನ ಸಹಾಯ ಅಥವಾ ಬೇರೆ ಯಾವುದು ರೀತಿಯಿಂದ ಅಲ್ಲಿ ರಿಕ್ವೈರ್ಮೆಂಟ್ ಅದ ಅದು ಮಾಡಿದ್ರಂದ್ರೆ ಇಂಥ ಕೂಸುಗಳು ಬಾಳಿ ಬದುಕಲಿಕ್ಕೆ ಸಹಾಯ ಆಗ್ತದೆ. ನಾವು ಬರೀ ದುಡ್ಡಾಗಲಿ ಅಥವಾ ಯಾವುದಾದ್ರೂ ವಸ್ತುಗಳಿಂದ ಸಹಾಯ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲಂದರೆ, ದಯವಿಟ್ಟು ನಮ್ಮ ಸಮಯನ ಇಲ್ಲಿ ಕೊಟ್ಟು ಇಲ್ಲಿ ಬಂದು ಈ ಗೌ ಸೇವೆ ಮಾಡಲಿಕ್ಕೆ ಏನಾದರೂ ನಮ್ಮ ಕಡೆಯಿಂದ ಉಪಯೋಗ ಆಗ್ತದೇನು, ಅಥವಾ ಒಂದು ದಿವಸ ಯಾವಾಗಲೂ ಸ್ಯೂಟಿ ಇದ್ದಾಗ ಅರ್ಧ ದಿನ ಅಥವಾ ಒಂದು 4-5 ತಾಸು ಇಲ್ಲಿ ಬಂದಿದ್ದು ಇವರಿಗೆ ಹೆಂಗೆ ನಾವು ಹೆಲ್ಪ್ ಮಾಡ್ಬೋದು ಅಂಥೇಳಿ ವಿಚಾರ ಮಾಡಿದರೆ, ಇದು ಒಂದು ಹೊಸ ರೀತಿ ಅನ್ಬೋ, ಬರೀ ಒಂದು ವಸ್ತು ಕೊಡೋದಾಗಲಿ ಅಥವಾ ದುಡ್ಡು ಕೊಡೋದಾಗಲಿ ಅಥವಾ ರೊಕ್ಕ ಕೊಟ್ಟು ಏನಾದ್ರು ತರೋದಾಗಲಿ, ಇದು ಒಂದೇ ಸಹಾಯ ಅಂತಲ್ಲ. ಇಲ್ಲಿ ಬಂದ್ರಂದ್ರೆ ಬೇಕಾದಷ್ಟು ಕೆಲಸಗಳಿರ್ತಾವೆ. ಇದು ಯುವಕರು ಬರ್ರಿ, ವಯಸ್ಸಾದವ್ರು ಬರ್ರಿ, ರಿಟೈರ್ಡ್ ಆದವ್ರು ಬರ್ರಿ, ಫ್ಯಾಮಿಲಿಗಳು ಬರ್ರಿ, ಬಂದು ಇಲ್ಲಿ ಏನಾರು ಮಾಡ್ಬೋದೇನು. ಇಲ್ಲಿ ನಮ್ಮ ಕೈಯಿಂದ ಮಾಡಲಿಕ್ಕೆ ಇಲ್ಲೆಲ್ಲ ಗೌಪಾಲಕರು ಇದ್ದಾರೆ, ಬಟ್ ಆದ್ರೂ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಲಿಕ್ಕೆ ಆಗ್ತದೇನು ಅಂತೇಳಿ ನೋಡ್ಲಿಕ್ಕೆ ಬರ್ತದೆ. ಬರೀ ರೊಕ್ಕ ಕೊಡೋದಾಗಲಿ ಅಥವಾ ವಸ್ತು ಕೊಡೋದಾಗಲಿ ಕೊಟ್ಟು ದಾನ ಮಾಡಿ ಬಂದ್ವಿ ಅನ್ನೋಕ್ಕಿಂತ ಇಲ್ಲಿ ಇದ್ದು ಇಲ್ಲಿ ಏನಾರು ಸಹಾಯ ಮಾಡಲಿಕ್ಕೆ ಬರ್ತದೇನು ಅಂತೇಳಿ ನಾವು ನೋಡಿದ್ರೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಭಾಳ ಸಹಾಯ ಆಗ್ತದೆ. ಅಂಥ ಯುವಕರು ಬೇಕು, ಅಂಥ ರಿಟೈರ್ಡ್ ಆದ ಮಂದಿ ಯಾರಾದರೂ ಇದ್ರಪ್ಪ ಅಂತಂದ್ರೆ ಅವರಾಗೆ ಸ್ವಯಂ ಇಚ್ಛೆಯಿಂದ ಬರಬೇಕು. ಇಲ್ಲಿ ಏನು ಫೋರ್ಸ್ ಅಂತಿಲ್ಲ, ಯಾಕಂದರೆ ಇದು ಒಂದು ಸಂರಕ್ಷಣಾ ಕೇಂದ್ರದ.
ಏ ನೀರ್ ಹಾಕ ಏ ಬಡಿ ಸುಡ್ತ ನೀರ್ ಹಾಕ ಅಂತ ಕೊಡ ಪಟ್ನೆ ಇವರು ರಾಜಸ್ಥಾನಿ ಸಮಾಜದವರು ಇವರು ಈ ಗೌ ಸೇವಾ ಸಂಬಂಧ ಗೌಗಳಿಗೆಲ್ಲ ಹುಗ್ಗಿ ಅಥವಾ ಎಲ್ಲ ರೀತಿಯಿಂದ ಆಹಾರ ಮಾಡಿ ಹಾಕ್ತಾರೆ ಆಪ್ಕೋ ಹಿಂದಿ ಆತ ಹೈ ಕನ್ನಡ ಥೋಡಾ ಥೋಡಾ ಯೇ ಆಪ್ ಸೇವಾ ಕರ್ಕೆ ಬನಾತೆ ಹೈ ಕ್ಯಾ ನಹೀಂ ವೋ ಖಾಲಿ ಸೇವಾ ಕರ್ನೆ ಕೆ ಲಿಯೆ ಹಮ್ ಬನಾ ಕೆ ಖಿಲಾ ದೇತೆ ಹೈ ಕ್ಯಾ ಮನೆ ಆಪ್ಕಾ ಪೀಚೆ ಇಸ್ಕಾ रीजन क्या है वहाँ पे आप राजस्थान में वहाँ पे ये सब आप करते हैं यहाँ पे मिला है तो इस वजह से आप कर रहे हैं राजस्थान में करते हैं इधर भी करते हैं भगवान का रूप है हाँ हाँ उसके हिसाब से करते हैं तो मैंने क्या बना के खिलाते हैं आप वो गोदी का हीट का बना के खिलाते हैं ओके ओके हीट आता है ओके खीर खीर कब कब बनाते हैं आप हर 15 दिन में एक बार आके जो भी आपको अच्छा लगता है वो बना के सबको फीड करके जाते हैं आप राजस्थान से हैं आपका नाम नेमाराम सो राजस्थान दिन नेमाराम अंत हेळि 15 दिन के गंड हेंडति इब्रु बंदु तोता तम कैयिंद आकळगळिगे एनु बेको एल्ल खीर आगलि अथवा गोधि हिट्टिंद यावदादरू वस्तुगळन्नु माडि अदन्न ओंद दिवस इट्टु आरिद मेले तावे बडस्तारे सो इदु इवर सेवा मनोभावद ಇವರು ಅಲ್ಲಿ ರಾಜಸ್ಥಾನಗೆಲ್ಲ ಸ್ವಲ್ಪ ಆಕಳ ಬಗ್ಗೆ ಆಗಲಿ ಅದ್ರ ಬಗ್ಗೆ ಈ ವಿಡಿಯೋ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದವರು ಅಥವಾ ನನಗೆ ಹೆಲ್ಪ್ ಮಾಡಿದವರಪ್ಪ ಅಂದರೆ ಬಿಜಾಪುರ್ನಲ್ಲಿರೋ ಶ್ರೀ ಅಜಿತ್ ಕುಲಕರ್ಣಿ ಅವರು ಡಾಕ್ಟರ್ ಅರವಿಂದ ಢಣಾಕ್ಷೂರ್ ಅವರು ಹಾಗೂ ಬೆಳ್ಳುಬ್ಬಿ ಅವರು ಇಲ್ಲ ನಾ ಯಾವಾಗ ಇದ್ರ ಬಗ್ಗೆ ಏನಾದರೂ ಕ್ಯಾಪ್ಚರ್ ಮಾಡಬೇಕು ಮಂದಿಗೆ ತೋರಿಸ್ಬೇಕು ಒಂದು ಏನರೇ ನನ್ನಿಂದ ಎಷ್ಟು ಸಾಧ್ಯಕ್ಕೆ ಸಹಾಯ ಮಾಡಬೇಕಂತೇಳಿ ಬಂದಾಗ ನಾವು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರು ಇಲ್ಲ ಡೆಫಿನೆಟ್ಲಿ ನೀವು ಹೋಗ್ರಿ ಅಂಥೇಳಿ ಹೇಳಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಯಾರಿದ್ದಾರೆ ಇಲ್ಲಿ ನೋಡ್ಕೊಳ್ಳೋರಿಗಿಲ್ಲ ಹಿಂಗೆ ಬಿಜಾಪುರದಿಂದ ಬರ್ಲಿಕ್ಕತ್ತಾರ ಅವ್ರಿಗೆ ಹೆಲ್ಪ್ ಮಾಡ್ರಿ ಅಂಥೇಳಿ ಅವರು ಎಲ್ಲ ಫೋನ್ ಮಾಡಿ ಹೆಲ್ಪ್ ಮಾಡಿಸಿದ್ರು ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು Thank you for watching my video. If you like this video, then please like, share and comment on my video. If possible, subscribe to my channel. ಧನ್ಯವಾದಗಳು ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಸಾಧ್ಯವಾದರೆ ನನ್ನ ಚಾನಲ್ಗೆ ಚಂದಾದಾರರಾಗಿ